Hey guys, welcome back to new vlog. College ಗೆ ಟೈಮ್ ಆಗೈತೆ ಅರ್ಜೆಂಟ್ ಅಲ್ಲಿ ಈಗ ತಿಂತಿಲ್ಲ ನಾನೇನ್ ಮಾಡ್ಲಿ ಕಾಲೇಜ್ ಬೇಗ ಇಟ್ಟಿದ್ದಕ್ಕೆ ನಾನೇನ್ ಮಾಡ್ಲಿ ನನ್ನ ತಪ್ಪ ನಿನ್ನ ತಪ್ಪಲ್ಲ ಟೈಮ್ ಅಂದ್ರೆ ನನ್ನ ತಪ್ಪ ಟೈಮ್ ತಪ್ಪತನೆ ಹಾ ಹಂಗೆ ಸ್ವಲ್ಪ ಬೆಳ್ ಮಾಡಮ್ಮ ನಮ್ಮ ಅಮ್ಮ ದೋಸೆ ಮಾಡೋರ ನೀರ್ ದೋಸೆ ಜೊತೆಗೆ ನೆನ್ನೆ ಚಿಕನ್ ಇತ್ತಲ್ಲ ಅದು ಚಿಕನ್ ಗ್ರೇವಿ ಸೂಪರ್ ಆಗಿದೆ ಸರಿ ಬಾಯ್ ಕಾಲೇಜ್ಗೆ ರೀಚ್ ಆಗಾಯ್ತು ಆದ್ರೆ ನನ್ನ ಫ್ರೆಂಡ್ ಇನ್ನೊಬ್ಬ ಬರ್ತಿದ್ದಾನೆ ಹಂಗೆ ಅಲ್ಲೇ ವೇಟ್ ಮಾಡ್ತಿರೋ ನಾನು ಬರ್ತೀನಿ ಅಂತ ಹೇಳ್ದೆ ನಮ್ಮ ಸಾತ್ವಿಕ್ ಆಲ್ರೆಡಿ ಹೋಗ್ಬಿಟ್ಟವನೆ ಕ್ಲಾಸ್ಗೆ ಇದು ಜಾಸ್ತಿ ವ್ಲಾಗ್ ಮಾಡೋಕೆ ಒಂಥರ ಹಿಂಸೆಗರು ಯಾರಾದರೂ ಇದ್ಬಿಟ್ರೆ ಅದೇನೋ ಗೊತ್ತಿಲ್ಲ ಅನ್ಕೋತೀನಿ ನನ್ನ ಪಡಿಗೆ ವ್ಲಾಗ್ ಮಾಡ್ತೀನಿ ಅಂತ ಬಟ್ ಆಗೋದೇ ಇಲ್ಲ ವೆಲ್ಕಮ್ ಬ್ಯಾಕ್ ಕಾಲೇಜ್ ಟು ಹೋಮ್ ಕಾಲೇಜಿಂದ ಮನೆಗೆ ಬಂದೆ ನಮ್ಮ ಅಮ್ಮಲ್ಲಿ ಊಟ ರೆಡಿ ಮಾಡೋರೆ ಅಂತ ಇದು ಮಧ್ಯಾಹ್ನ ಅನ್ಕೋಬಿಡಿ ಸಂಜೆ ಸಂಜೆ ಟೈಮ್ ಒಂದು ಎಷ್ಟು ಒಂದು 5:30 ಅಷ್ಟ ಆಗೈತೆ ಡೈರೆಕ್ಟ್ ಜಿಮ್ ಗೆ ಬಂದೈತು ನಾ ತಡಿಲ 10 ಕೆಜಿ ನೇ ಇರ್ಲಿ ತಡಿಲ ಫಸ್ಟ್ ವಾರ್ಮ್ ಅಪ್ ಆಗ್ಲಿ ವಾರ್ಮ್ ಅಪ್ ಆಗ್ಲಿ ತಡಿ ಗೈಸ್ ಜಿಮ್ ಗೆ ಎಲ್ಲ ಬಂದೈತು ಇವತ್ತು ಮಾಡ್ತಿರೋ ಶೋಲ್ಡರ್ ವರ್ಕ್ ಔಟ್ ಚಲೋ ವರ್ಕ್ ಔಟ್ ಶುರು ಮಾಡೋಣ ट्रस्ट द प्रोसेस ओडी हेंग बरुत नोडो फस्ट ओडी अस्ट्रली ಇದರಲ್ಲಿ ಒಂದ ಕೈಯಲ್ಲಿ ವಿಡಿಯೋ ಮಾಡ್ ಬೇಗ ಇಟ್ಕೊಳ್ಳಾ ವಿಡಿಯೋ ಆಗ್ತಿದೆ ಎಷ್ಟು ಹಾಕಣ್ತೀಯ 25 ಲಾಸ್ಟ್ ಸೆಟ್ ಅಲ್ವಾ ಇದು ಲೆಫ್ಟ್ ಕೈ ನಾಟ್ ಫುಲ್ ಬರಲಿಲ್ಲ ಅರ್ಧ ಬರ್ತಿದೆ ಮಸಲ್ ಇಂಬ್ಯಾಲೆನ್ಸ್ ಆಗಿರುತ್ತೆ ನೋಡಿ ಅದು ಹೋಗ್ತಾನೆ ಇಲ್ಲ ರೈಟ್ ಹೋಗ್ಲಿಲ್ಲ ಈಗ ರೈಟ್ ಎಡವಟ್ ಆಯ್ತು ಕರೆಕ್ಟ್ ಆಗಿ ಚಕ್ರಂ ಜನ್ಯ ನಮ್ಮ ಜಿಮ್ಮಲ್ಲಿ ಅವನಿಶೆ ಹೋಗಿ ಹೋಗಿ ಸಾಂಗ್ ಚೇಂಜ್ ಮಾಡ್ಕೊ ಬರೋದು ಸಾಂಗ್ ಚೇಂಜ್ ಮಾಡ್ತಾನೆ ಬಂದು ಡಂಬಲ್ಸ್ ಹೊಡಿತಾನೆ ಇವಾಗ ಯಾವ ಸಾಂಗ್ ಆಗ್ತಪ್ಪ ಓ ಹೊಡಿ ಜೋಶಿಗೆ ಬಾ ನೋಡಿ ಈಗ ಜಿಮ್ ಮಾಡ್ತಾ ನಮ್ಮ ಅವರೀಶ್ ಅಕೌಂಟ್ ಅಲ್ಲಿ ಯಾರೋ ಒಬ್ರು ರಜತ್ ಜೈನ್ ಅಂತಾನೆ ಯಾರೋ ಗೊತ್ತಿಲ್ಲ ಇವನು ಅವನೀಶಿಗೆ ಮೆಸೇಜ್ ಮಾಡೋರೆ ಏನಂತ ಮಾಡೋರೆ ಅಂದರೆ ಬ್ರೋ ಫಾಲೋ ಬ್ಯಾಕ್ ಮಾಡಿ ಐ ಆಮ್ ಫ್ಯಾನ್ ಆಫ್ ಚಕ್ರಂ ಜನ್ಯ ಬ್ರೋ ಅಂತ ಹಾಕ್ಬಿಟ್ಟು ನಿಮ್ಮ ಬ್ಲಾಗಲ್ಲಿ ನೋಡಿದ್ದೀನಿ ಅಂತ ಹಾಕೋರೆ ಈಗ ಇವ್ರಿಗೊಂದು ಸರ್ಪ್ರೈಸ್ ಕಳಿಸ್ತೆ ನಾನೇ ಒಂದು ವಿಡಿಯೋ ಮಾಡಿಬಿಟ್ಟು ಅವನೀಶ್ ಫೋನಲ್ಲಿ ಓಕೆ ಬ್ರೋ ಫಾಲೋ ಬ್ಯಾಕ್ ಈಗ ನಿಮಗೆ ಸಿಗುತ್ತೆ ಅಂತ ಮಾಡಿದ್ದೀನಿ ಮತ್ತು ಈಗ ನಾನು ಇವ್ರಿಗೆ ಕೊಟ್ಟಿದ್ದೀನಿ ಅಂತ ಈಗ ಎಲ್ಲರೂ ಬಂದು ಈಗ ಇವನಿಗೆ ಬಂದು ಮೆಸೇಜು ಯಾರು ಮಾಡಿಬಿಡಿ ಆಮೇಲೆ ಯಾರು ಬಂದ ಮೇಲೆ ಮೆಸೇಜ್ ಏನು ಮಾಡಿಬಿಡಿ ಗೈಸ್ ಈ ಥರ ಏನೋ ಅಂತ ಹತ್ತಲಾಗಿ ಮಾಡಿದೆ ನೋಡಿ ಇಲ್ಲಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಬ್ರೋ ಅಂತ ಕಳಿಸೋ ತಗ ಫಾಲೋ ಬ್ಯಾಕ್ ಕೊಟ್ಟಿದ್ಯಾ ಯಾವಾಗ ಕೊಟ್ಟೆ ಈಗ ಜಸ್ಟ್ ಕೊಟ್ಟ ನೋಡೇ ಅರ್ಧ ಬೀಳ್ತಾರೆ ಅಲ್ವಾ ಗೈಸ್ ನಮ್ಮ ಅವನೀಶಿಗೆ ಇದೆಲ್ಲ ಹಾಕ್ಬೇಡ ಇದೆಲ್ಲ ಹಾಕ್ಬೇಡ ನೆನ್ನೆ ಹೇಳಿದ್ದೀನಿ ಅಷ್ಟು ಆದ್ರೂ ಹಾಕಿದ್ಯಾ ಯಾವ್ದ್ಲೇ ಹಾಕಿದ್ದೀನಿ ಅದು ಹೇಳ್ದೆ ಬೇಡ ತಗೋ ಇದಂಗೆ
ಈಗ ಒಂದೊಂದು ಮಿಲ್ಕ್ ಶೇಕ್ ಕುಡ್ಕೊಂಡು ಇವತ್ತು ಹೋಗೋಣ. ಹಲೋ, ಇವತ್ತು ಯಾವ್ದು ಮಿಲ್ಕ್ ಶೇಕ್ ಕುಡಿಯೋಣ ನೋಡೋಣ ಗಿಡನ ಅನ್ಬೇಡ. ಆಕ್ಚುಲಿ ದೊನ್ನೆ ಬಿರಿಯಾನಿ ಐತೆ, ಬಿರಿಯಾನಿನೇ ತಿನ್ಕೊಂಡು ಹೋಗೋಣ. ಹಂಗೇನಿಲ್ಲ, ಬಾ ಹೋಗೋಣ. ನಿನ್ ಪಾರ್ಟಿ ನಿಂದು ತುಮಾರ ಬೇಗ. ನಮ್ಮ ಬಜೆಟ್ ನೀ ಭಯ್ಯಾ, ಮೇರಾ ಪಾಸ್ ಭೀ ನೀ ಭಯ್ಯಾ. ನೆಕ್ಸ್ಟ್ ವೀಕ್ ಹೋಗೋಣ ಬಿಡು. ಇದರ್ ಇಲ್ಲಿಗೆ ಏಮು ನೆನ್ನೆ ಬಂದಿದ್ವಲ್ಲ ಜ್ಯೂಸ್ ಕುಡಿಯಕ್ಕೆ, ಸೇಮ್ ಅದೇ ಸ್ಪಾಟ್ ಮಾತ್ರ. ಇದನ್ನ ಅಡ್ಡ ಮಾಡ್ತಾ ಹೂಲು ಒಂಥರ ಸಾಕಾದಾಗದ್ ಗುರು ಮಾತ್ರ ವೈಪ್ ಸಿಗುತ್ತೆ ಇಲ್ಲಿ. ವ್ಲಾಗ್ ವ್ಲಾಗ್ ದೇಕಾ ಕ್ಯಾ ಪೂರಾ ದೇಕಾ ಕನ್ನಡ ಈಗ ಡೇಟ್ಸ್ ಇಂದು ಜ್ಯೂಸ್ ಮಿಲ್ಕ್ ಶೇಕ್ ಸಾಕಾತಾಗ ಮಾಡಿದಾರೆ. ಫುಲ್ ತಿಕ್ಕು ತಡಿ 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 ಕ್ರೇಜ್ ಆಗೈತೆ ಫುಲ್. ಇವತ್ತಂತೂ ಕ್ರೇಜ್ ಆಗೈತೆ. ಚಾಕ್ಲೇಟ್ ಐಸ್ ಕ್ರೀಮ್ ಮತ್ತೆ ಇದು ಡೇಟ್ಸು, ಡ್ರೈ ಫ್ರೂಟ್ಸ್ ಇನ್ ಡೇಟ್ಸು ಮಿಕ್ಸ್ ಮಾಡಿ ಮಾಡಿಕೊಟ್ಟವ್ರು ಮಿಲ್ಕ್ ಶೇಕು ಚಿಂದಿ ಐತೆ. ಫುಲ್ಲು ತಿಕ್ ಮಾಡೋರೆ ತೆಗ್ದ ಸ್ನ್ಯಾಪು ಕಳಿಸ್ತೀನಿ ನೋಡು. ಚಿಂದಿದೆಯಲ್ಲ ಕ್ರೇಜಿ ಭಯ ಮಸ್ತ್. ಇದು ಇದ್ಕೊಡು ಶೂ ಕೊಡು, ಆಮೇಲೆ ನೀನು ಒಳಗಡೆ ಗಾಡಿನ ಸರಿ ಮತ್ತೆ ಸಿಗಣ ಮತ್ತೆ ಸಂಜೆ. ಲೋ ಆಮೇಲೆ ಮತ್ತೆ ಕೈ ಕೊಡ್ಬೇಡ ಸರಿ. ಲೋ ಬಾಯ್. ನಮ್ಮ ಮಾಸದಲ್ಲಿ 9 ಗಂಟೆ ಆಗ್ತಿದ್ದಂಗೆ ಎಲ್ಲರೂ ಹೋಗಿ ಮನೆಗೆ ಸೇರ್ಕೊಂಡ್ರೆ ನಮ್ಮಮ್ಮ ಫೋನ್ ಮಾಡ್ತವ್ರೆ. ಓಕೆನಾ, ಎಲ್ಲರೂ ಮನೆಗೆ ಸೇರ್ಕೊಂಡ್ರೆ ಆದರೆ ಒಬ್ರೊಬ್ರು ಸ್ವಲ್ಪ ಜನ ಇಲ್ಲಿ ಫುಡ್ ಕೋರ್ಟಿಗೆ ಬಂದು ತಿನ್ನೋಕ್ಕೆ ಬರ್ತಾರೆ. ಒಬ್ರೊಬ್ರು ಕಪಲ್ಸು, ಫ್ಯಾಮಿಲಿ, ಫ್ರೆಂಡ್ಸು ಎಲ್ಲರೂ ಬರ್ತಾರೆ. ಬಟ್ ನಮಗೆ ಅದು ಏನೋ ಗೊತ್ತಿಲ್ಲ, ಫುಡ್ ಕೋರ್ಟಿಗೆ ಹೋಗೋಕೆ ಅಷ್ಟು ಮನ್ಸೆ ಬರಲ್ಲ ಗುರು. ಜಿಮ್ ಎಲ್ಲ ಮುಗಿಸ್ಕೊಂಡು ಬಂದಾಯ್ತಾ? ಆ್ಯಕ್ಚುಲಿ ಈಗ ನಾನು ಡೈರೆಕ್ಟ್ ಈಗ ನಮ್ಮ ಮನೆ ಮೇಲ್ಗಡೆ ಮನೆಗೆ ಈಗ ಬಂದೆ. ಹಾಗಂತ ಹೋಮ್ ಟೂರ್ ಮಾಡಿದ್ನಲ್ಲ ಬ್ರೋ, ನೀವು ಮೇಲ್ಗಡೆ ಮನೆದು ನೀವು ಹೋಮ್ ಟೂರೇ ಮಾಡಲಿಲ್ಲ ಅಂತ ಕಮೆಂಟ್ ಹಾಕಿದ್ರಿ. ಆ್ಯಕ್ಚುಲಿ ಸೇಮ್ ಗುರು, ಮೇಲ್ಗಡೆ ಮತ್ತು ಕೆಳಗಡೆ ಮನೆ ಸೇಮ್ ಡಿಸೈನ್ ಎಲ್ಲ. ಬಟ್ ಏನಂದರೆ ಒಂದು ಡೈನಿಂಗ್ ಹಾಲ್ ಮತ್ತು ಒಂದು ಅಡುಗೆ ಮನೆ ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ. ಈಗ ಒಂದು ಇಂಪಾರ್ಟೆಂಟ್ ಸುದ್ದಿ ಹೇಳಬೇಕಿತ್ತು ಗಾಯ್ಸ್ ಬ್ಲಾಗ್ ಬಗ್ಗೆ. ನಮ್ಮ ಅಣ್ಣ ಇಲ್ಲಿ ಕುತ್ಕೊಂಡೇನೋ ಬರ್ಕೋದೇನೋ. ಏನಂದರೆ ನಮಗೆ ನೆಕ್ಸ್ಟು ಥರ್ಸ್ಡೇಯಿಂದ CI2 ಅಂದರೆ ಮಂತ್ಲಿ ಟೆಸ್ಟು ಬೇರೆ ಶುರು. ಅದಕ್ಕೆ ಅತ್ತಾಗಿ ಅಂದ್ಕೊಂಡೆ ವ್ಲಾಗು 1 ವೀಕ್ ಮಾಡೋದು ಬೇಡ ಅಂತ. ಅಂದರೆ ಈ ವ್ಲಾಗ್ ನಾಳೆ ಅಪ್ಲೋಡ್ ಆಗುತ್ತೆ, ಮತ್ತೆ ಸ್ಯಾಟರ್ಡೇಯಿಂದ ವ್ಲಾಗ್ ಏನು ಮಾಡಲ್ಲ, ಫುಲ್ 1 ವೀಕ್ ಕಂಪ್ಲೀಟು. ನೆಕ್ಸ್ಟು ಸ್ಯಾಟರ್ಡೇಗೆ ಫುಲ್ಲು CI ಅಂದರೆ ಟೆಸ್ಟ್ ಎಲ್ಲ ಮುಗಿಯುತ್ತೆ ಇಂಟರ್ನಲ್ಸು, ಆವಾಗ ವ್ಲಾಗು ಮಾಡ್ತೀನಿ. ಟೆಸ್ಟ್ ಇದ್ದಿದ್ದ ಟೈಮಲ್ಲಿ 1 ವೀಕ್ ಮಾಡೋದು ಬೇಡ ಅಂತ ಅಂದ್ಕೊಂಡೆ. ಯಾಕೆಂದರೆ ಲಾಸ್ಟ್ ಟೈಮ್ ಹಿಂಗೆ ಮಾಡಿಬಿಟ್ಟು 3 ಸಬ್ಜೆಕ್ಟಲ್ಲಿ ಆ್ಯಕ್ಚುಲಿ ಕಡಿಮೆ ಮಾರ್ಕ್ಸ್ ಹಾಕೊಂಡಿದ್ದೀನಿ. ನಿಜ ಸಖತ್ ಬೇಜಾರು ಆಯಿತು, ಸಖತ್ತು ಒಂಥರ ಸಿಟ್ಟು ಬಂತು ನನ್ನ ಮೇಲೇ. ಸೊ ಅದಕ್ಕೆ ಕ್ಲೀನಾಗಿ ಕುತ್ತಿ ಓದ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಯಾರು ಏನು ಅಂದರೆ ಬೇಜಾರೋ ಸಿಟ್ಟ ಏನೋ ಅದೇನೋ ಮಾಡ್ಕೊಬಿಡಿ, ಯಾಕೆಂದರೆ ನನಗೂ ಸ್ವಲ್ಪ ಎಜುಕೇಷನ್ ಎಲ್ಲ ಇರುತ್ತಲ್ವ. ಆಮೇಲೆ ಇದು ಒಟ್ಟಿಗೆ ಎಜುಕೇಷನ್ ಜೊತೆಗೆ ವ್ಲಾಗು ಮಾಡಿ ಅದನ್ನು ವ್ಲಾಗು ರಾತ್ರಿ ಕೂತಿ ಎಡಿಟು ಮಾಡಿ ಬೆಳಿಗ್ಗೆ ಅಪ್ಲೋಡ್ ಮಾಡೋಷ್ಟೊದಲಿಗೆ ನಂಗೆ ನಿಜ ಸಖತ್ತು ಸ್ಟ್ರೆಸ್ ಆಗಿರುತ್ತೆ ಮಾತ್ರ ನಿಜ ಹೇಳಬೇಕು ಅಂದರೆ. ಸೊ ಗೈಸ್ ಅದಕ್ಕೆ ನಾಳೆಯಿಂದ ವ್ಲಾಗು 1 ವೀಕ್ ಬರಲ್ಲ ಅಷ್ಟೇ, ಮತ್ತು ನೆಕ್ಸ್ಟು ಸ್ಯಾಟರ್ಡೇಯಿಂದನೇ ವ್ಲಾಗ್ ಶುರು ಮಾಡ್ತೀನಿ. ಯಾಕೆಂದರೆ ಆವತ್ತು ಸ್ಯಾಟರ್ಡೇ ಕಂಪ್ಲೀಟ್ ಆಗಿ ಟೆಸ್ಟ್ ಎಲ್ಲ ಮುಗ್ದಿರುತ್ತೆ ನೆಕ್ಸ್ಟ್ ಸ್ಯಾಟರ್ಡೇ. ಸೊ ಅದಕ್ಕೆ ಇನ್ಮೇಲಿಂದ ಟೆಸ್ಟ್ ಏನಾದರೂ ಇದ್ದರೆ 1 ವಾರ ವ್ಲಾಗ್ ಬಂದಿರಲ್ಲ ಗೈಸ್. ಇದೊಂದು ನಿಮಗೆ ಹೇಳಬೇಕಿತ್ತು. ಇಲ್ಲಿವರೆಗೆ ಆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಯೂಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅಂದರೆ ನೆಕ್ಸ್ಟ್ ವಾರದಲ್ಲಿ ಸಿಗ್ತೀನಿ. ಪ್ಲೀಸ್ ಗೈಸ್ ಅರ್ಥ ಮಾಡ್ಕೊಳ್ಳಿ, ಯಾಕೆಂದರೆ ನನಗೂ ಎಜುಕೇಷನ್ ಸ್ವಲ್ಪ ಓದೋದೆಲ್ಲ ಇರುತ್ತಲ್ಲ. ಸೊ ಅದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.